ಕೊರೋನಾ ದೇಶಕ್ಕೆ ಕಾಲಿಟ್ಟಿದ್ದೇ ಇಟ್ಟಿದ್ದು ಶಾಲೆಗಳಿಗೆ ಬೀಗವೇ ಬಿದ್ದುಬಿಡ್ತು. ಎಲ್ಲಾ ರಂಗವೂ ಹಳಿಗೆ ಬಂದಿದ್ರೂ ಶಾಲಾ ಕಾಲೇಜುಗಳು ಮಾತ್ರ ಓಪನ್ ಆಗಿಲ್ಲ. ಈ ನಡುವೆ ಮೊದಲ ಹಂತವಾಗಿ ಕಾಲೇಜ್ ಓಪನ್ ಆಗ್ತಿದ್ದು ಆರೋಗ್ಯ ಇಲಾಖೆ ಹಲವು ಗೈಡ್ಲೈನ್ ರಿಲೀಸ್ ಮಾಡಿದೆ. ಮತ್ತೊಂದೆಡೆ ಬಿಎಂಟಿಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಕಾಲೇಜ್ ಓಪನ್ಗೆ ಕೌಂಟ್ಡೌನ್. ವಿದ್ಯಾರ್ಥಿಗಳು ಸಿಬ್ಬಂದಿಗೆ ಕೊರೋನಾ ಗೈಡ್ಲೈನ್. ಮಹಾಮಾರಿ ಕೊರೋನಾದಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯವೇ ಅತಂತ್ರವಾಗಿದೆ. ಐದಾರು ತಿಂಗಳಿಂದ ಮುಚ್ಚಿರೋ ಕಾಲೇಜು ಬಾಗಿಲುಗಳು ತೆರೆದೇ ಇಲ್ಲ. ಸದ್ಯ ಕೊರೋನಾ ಕಡಿಮೆಯಾಗ್ತಿದ್ದು ಮೊದಲ ಹಂತವಾಗಿ ಕಾಲೇಜುಗಳು ಬಾಗಿಲು ತೆರೆಯುತ್ತಿವೆ. ಇನ್ನು ಮೂರು ದಿನ ಅಂದರೆ ನವೆಂಬರ್ 17ರಿಂದ ಕಾಲೇಜುಗಳ ಡೋರ್ ಓಪನ್ ಆಗಲಿವೆ. ಆದರೆ ಕಾಲೇಜು ಆರಂಭಕ್ಕೂ ಆರೋಗ್ಯ ಇಲಾಖೆ ಗೈಡ್ಲೈನ್ ನೀಡಿದೆ. ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಆ ನಿಯಮಗಳನ್ನು ಪಾಲಿಸಲೇಬೇಕಿದೆ. ಕಾಲೇಜು ಓಪನ್ಗಾಗಿ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಹೊರಡಿಸಿದೆ. ಅದರಂತೆ ಕಾಲೇಜು ಹಾಸ್ಟೆಲ್ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ಕಡ್ಡಾಯ ಅಂತ ಹೇಳಲಾಗಿದೆ. ಇನ್ನು ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿಕೊಳ್ಬೇಕು. ಕಾಲೇಜು ಆರಂಭಕ್ಕೂ ಮುನ್ನವೇ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿದ್ದು ಕೋವಿಡ್ ನೆಗೆಟಿವ್ ಬಂದರೆ ಮಾತ್ರ ಕಾಲೇಜು ಪ್ರವೇಶಕ್ಕೆ ಅವಕಾಶ ನೀಡಿ ಅಂತ ಆರೋಗ್ಯ ಇಲಾಖೆ ಖಡಕ್ ಆಗಿ ಹೇಳಿದೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ. ಇನ್ನು ನವೆಂಬರ್ 17ರಿಂದ ಕಾಲೇಜು ಆರಂಭವಾಗ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ತರಗತಿಗೆ ಬರಬೇಕಿದೆ. ಇಷ್ಟು ದಿನ ಆನ್ಲೈನ್ ಅಂತ ಮನೆಯಲ್ಲೇ ಇದ್ದವರು ಫೋನ್ ಆಫ್ ಮಾಡಿ ಕಾಲೇಜು ಮೆಟ್ಟಿಲು ತುಳಿಯಬೇಕಿದೆ. ಆದರೆ ಸಾರಿಗೆ ಇಲಾಖೆ ಇದುವರೆಗೂ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಿಸಿಲ್ಲ. ಹೀಗಾಗಿ ಸದ್ಯ ವಿದ್ಯಾರ್ಥಿಗಳು ಉಚಿತವಾಗಿ ಬಸ್ನಲ್ಲಿ ಓಡಾಡಲು ಬಿಎಂಟಿಸಿ ಅಸ್ತು ಎಂದಿದೆ. ಕಾಲೇಜು ಆರಂಭವಾಗ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಎಂಟಿಸಿ ಉಚಿತ ಪ್ರಯಾಣ ಕಲ್ಪಿಸಿದೆ. ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮೋ, ತಾಂತ್ರಿಕ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸಲಿದೆ. ಕಳೆದ ವರ್ಷದ ಪಾಸ್, ಸ್ಮಾರ್ಟ್ ಕಾರ್ಡ್ ತೋರಿಸಿ ವಿದ್ಯಾರ್ಥಿಗಳು ಪ್ರಯಾಣಿಸಬಹುದಾಗಿದೆ. ಮುಂದಿನ ಪಾಸ್ ಆದೇಶ ಬರೋವರೆಗೂ ಈ ಉಚಿತ ಪ್ರಯಾಣ ಜಾರಿಯಲ್ಲಿರುತ್ತೆ. ಅಷ್ಟಕ್ಕೂ ಉಚಿತ ಪ್ರಯಾಣ ಅಂತ ವಿದ್ಯಾರ್ಥಿಗಳು ಎಲ್ಲಿಗೆ ಬೇಕೋ ಅಲ್ಲಿಗೆ ಓಡಾಡುವಂತಿಲ್ಲ. ತಮ್ಮ ವಾಸಸ್ಥಳದಿಂದ ಕಾಲೇಜುವರೆಗೆ ಮಾತ್ರ ಬಸ್ಗಳಲ್ಲಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ. ಒಟ್ಟಿನಲ್ಲಿ ನಾನಾ ಸರ್ಕಸ್ ಮಾಡಿ ಆರೋಗ್ಯ ಇಲಾಖೆ ಕೊರೋನಾವನ್ನ ಒಂದು ಹಂತಕ್ಕೆ ತಂದಿದೆ. ಇದೇ ಹೊತ್ತಲ್ಲಿ ಕಾಲೇಜುಗಳು ಆರಂಭವಾಗ್ತಿರೋದು ಆರೋಗ್ಯ ಇಲಾಖೆಗೆ ಆತಂಕ ತಂದಿದೆ. ಹೀಗಾಗಿಯೇ ಕಾಲೇಜ್ ಹಾಸ್ಟೆಲ್ಗಳಿಗಾಗಿ ಗೈಡ್ಲೈನ್ ತಂದಿದೆ.